ಆದಿತ್ಯ, ಉಪಾಯವೇನೋ ಸರಿಯಾಗೇ ಇದೆ, ಆದರೆ ಯೋಚನೆ ಮಾಡುತ್ತಾ ಕೂರಬೇಡ. ಅದೇನು ಮಾಡಬೇಕು ಬೇಗ ಮಾಡು. ನಾನು ಚಂದ್ರವಲ್ಲಿಯ ಬಗ್ಗೆ, ಸಿದ್ಧಲಿಂಗನ ಬಗ್ಗೆ ಸತ್ಯವನ್ನು ಕಲೆ ಹಾಕಿ ಆದಷ್ಟು ಬೇಗ ಬರುತ್ತೇನೆ. ಸರಿ ಆದಿತ್ಯ. ನನಗೆ ನಿನ್ನ ಮೇಲೆ ಅಪಾರವಾದ ನಂಬಿಕೆ ಇದೆ. ನೀನು ನನ್ನನ್ನು ಏನನ್ನಾದರೂ ಮಾಡು, ಕೆಲಸವನ್ನು ಪೂರೈಸಿಕೊಂಡು ಬರುತ್ತೇನೆ. ಸರಿ ಆದಿತ್ಯ, ನಾನು ನಿನ್ನನ್ನು ಗಿಳಿಯಾಗಿ ಬದಲಾಯಿಸುತ್ತೇನೆ. ನೀನು ಅಲ್ಲಿನ ಸತ್ಯವನ್ನು ತಿಳಿದುಕೊಂಡು ಬಾ. ಆದ್ರೆ ಏನು? ಆದ್ರೆ ನೀನು ನಿನ್ನ ರೂಪವನ್ನು ಬದಲಾಯಿಸಿಕೊಂಡಿದ್ದಾಗ ಯಾವುದೇ ಅತೀಂದ್ರಿಯ ಶಕ್ತಿ ನಿನ್ನನ್ನು ಸ್ಪರ್ಶ ಮಾಡಿದರೂ ನೀನು ನಿನ್ನ ರೂಪಕ್ಕೆ ಮರಳುತ್ತೀಯ, ಅದು ನೆನಪಿರಲಿ. ಸರಿ, ಆಮೇಲೆ ಅಗತ್ಯವಿದ್ದರಷ್ಟೇ ನಿನ್ನ ರೂಪವನ್ನು ಬದಲಾಯಿಸಿಕೋ. ಯಾರಿಗೂ ಅನುಮಾನ ಬಾರದಂತೆ ನಡೆದುಕೋ. ಆಗಲಿ, ಅಷ್ಟೇ ತಾನೆ? ಹೌದು, ನೀನು ಯಾವ ಕಾರಣಕ್ಕೂ ಭೈರವಿ ನದಿಯನ್ನ ದಾಟಬಾರದು. ಅರ್ಥವಾಯಿತು. ಅಲ್ಲಿಯವರೆಗೂ ಮಾತ್ರ ನನ್ನ ಬಲವಿರುತ್ತದೆ. ಆಗಲಿ ಚಂದ್ರ, ನಿನ್ನ ಬಲ ನನ್ನ ಎದೆಯೊಳಗೂ ಇದೆ, ಪ್ರೀತಿಯ ಬಲ. ಸರಿ, ನಾನೀಗ ನಿನ್ನನ್ನು ಗಿಳಿಯಾಗಿ ಬದಲಾಯಿಸ್ತೀನಿ, ಕಣ್ಮುಚ್ಕೋ. ಸಾಕಾಗ್ ಹೋಗಿದೆ ಕಣೆ, ಈ ಹೆಂಗಸರ ರಾಜ್ಯವಂತೆ ಆ ಮಹೇಶರ ಆಡಳಿತವಂತೆ. ನನ್ ಗಂಡ ಅಂತೂ ಪಕ್ಕದ ರಾಜ್ಯ ಕೊಡೋಗಿದ್ದಾನೆ. ನಂಗ್ ಮದ್ವೆ ಆಗೋ ಯೋಗ ಇಲ್ಲ, ನೀನ್ ಪರವಾಗಿಲ್ಲ ಬಿಡು. ಹಿಂದೆ ಮಲ್ಲಿಕಾರ್ಜುನ ಅಂತ ಮಹಾರಾಜರಿದ್ರು, ಅವ್ರಿರುವಾಗ್ಲೇ ಎಷ್ಟೋ ಚೆನ್ನಾಗಿತ್ತು. ಅವ್ರ ಉಳಿಸ್ಕೊಳ್ಳೋ ಯೋಗ ನಮ್ಗಿಲ್ಲ, ಅವ್ರ ಬಹಳ ಒಳ್ಳೆ ಮನುಷ್ಯ ಆಗಿದ್ರು. ನಾನು ಎದ್ದಿವ್ರ ಹತ್ರ ಹೋಗಿ ನನ್ ಸ್ಥಿತಿ ಹೇಳ್ಕೊಂಡ್ರೆ, ನನ್ನ ಕಷ್ಟನ ಹೇಳ್ಕೊಂಡ್ರೆ ಇವನ ಸಹಾಯ ಮಾಡ್ಬೋದು, ಇವನ ಸಹಾಯ ಮಾಡ್ತಾರೆ. ಏನೇ ಆದ್ರೂ ಪಂಚಮಹೇಶ್ವರಿಂದಾಗಿ ನಮ್ಮ ಮನೆ ನಡೀತಾ ಇದೆ ಅನ್ನೋದನ್ನ ಮರಿಬಾರ್ದು ಬಿಡು. ಅದು ಅಲ್ಲದೆ ಅವ್ರು ಬಹಳ ಬಲಶಾಲಿಗಳು, ನಾವು ಅವ್ರ ವಿರುದ್ಧ ಮಾತಾಡಿದ್ದೇನಾದ್ರೂ ಗೊತ್ತಾದ್ರೆ ಕೊಂದೇ ಹಾಕ್ತಾರೆ. ಹೌದು ಗೌರಿ, ನಾವು ಸುಮ್ನೆ ಇರೋದೇ ವಾಸಿ, ನಮ್ ಕೆಲ್ಸ ನಾವು ಮಾಡ್ಕೊಂಡಿರೋಣ, ಯಾರು ಏನಾದ್ರೂ ಮಾಡ್ಕೊಳ್ಳಿ ಬಿಡು. ಸರಿ ಬಾ, ಹೋಗೋಣ.